इवत्तिन रेसिपी हालगडबु हुईगडबु अथवा हबेगडबु अंत हेळुवंतहु सांप्रदायिकवागिरुवंतह सिहि तिंडि श्रावण मासदल्लि हब्बगळु सालु सालागि बरुत्ते ई हब्बगळिगे माड्कोळ्ळुवंतह ओंदु सिहि तिंडि बेल्लदिंद माडिरुवंतह सिहि तिंडि आगिरोद्रिंद इदु आरोग्यक्कू सह हितवागिरुत्ते हागे तिन्नोदक्कू सह तुंबा रुचियागिरुत्ते ईगिन कालद मक्कळिगे ई रीतिय तिंडिगळल्ल परिचय इरोदे इल्ल तुंबा हळेय मत्तु सांप्रदायिकवादंतह नन्न अज्जिय रेसिपि आगिरुव नानिवत्तु निम्म जोते शेर माड्ता इदिनि अदक्किंत मुंचे प्लीज नन्न चानल सब्स्क्राइब माडोदन्न मरिबेडि नानिल्ली 1 कप नष्टु अक्कियन्न तगोंडिदिनि नीवु दोसा अक्कि अथवा परिमळ सण्णक्की अंत एनु हेळ्तारे अदन्न सह तगोळ्ळबहुदु चेन्नागिरुत्ते अदन्न ओंदु 3 गंटेगळ काल ई रीति चेन्नागि नेनेसि इट्कोबेकु अक्की चेन्नागी नेनिबेकु नेंद मेले नावु मिक्सर जार्गे अक्कियन्न नेंदिरो अक्कियन्न इल्ली ट्रान्स्फर माड्कोळ्ळोण आगले हेळिदागे दोसे अक्कीगिंत नावु केसरीबात् एल्ल माड्तीवल्ल जीरा राइस अथवा परिमळ सण्णक्की अंत हेळ्तीवि अदन्न तगोंड्रे तुंबा चेन्नागिरुत्ते इदक्के ओंदु लोट अक्कीगे नानु काल लोटदष्टु रवेयन्न इल्ली तोळ्दु नेनेसिट्कोंडिदिनि अदन्न हाक्ता इदिनि याव रवे बेकिद्रू हाकोळ्ळबहुदु उप्पिट रवे अथवा बॉम्बे रवे दोड्ड रवे यावुदु बेकाद्रू हाकोळ्ळबहुदु ಇದನ್ನ ನುಣ್ಣಗೆ ನಾನು ಈ ರೀತಿ ದೋಸೆ ಹಿಟ್ಟಿನ ತರ ರುಬ್ಕೊಳ್ತಾ ಇದೀನಿ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ರೂ ತೊಂದರೆ ಇಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಒಂದು ಲೋಟ ಅಕ್ಕಿಗೆ ನಾನು ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ ನಾನು ತಗೊಂಡಿರೋದು ಜೋನಿ ಬೆಲ್ಲ ಇಲ್ಲಿ ನೀವು ಬೇರೆ ಬೆಲ್ಲನಾದರೂ ಸಹ ಕುಟ್ಟಿ ಪುಡಿ ಮಾಡಿ ಇಲ್ಲಿ ಸೇರಿಸ್ಕೊಳ್ಬೋದು ಅಥವಾ ಸ್ವಲ್ಪ ನೀರು ಮಾಡ್ಕೊಂಡು ಸಹ ಹಾಕೊಳ್ಬೋದು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗಲಿ ನೋಡಿ ಈ ಹದದಲ್ಲಿ ಇರಬೇಕು ದೋಸೆ ಹಿಟ್ಟಿಗಿಂತ ಚೂರು ತೆಳು ಇದ್ರು ಸಹ ನಡೆಯುತ್ತೆ ತುಂಬಾ ದಪ್ಪ ಬೇಡ ತುಂಬಾ ತೆಳುನು ಬೇಡ ಇದಕ್ಕೆ ನಾನು ಪರಿಮಳಕ್ಕೆ ಏಲಕ್ಕಿ ಪುಡಿಯನ್ನ ಇಲ್ಲಿ ಮಿಕ್ಸ್ ಮಾಡ್ತಾ ಇದೀನಿ ತುಂಬಾ ಬೇಗ ಆಗುವಂತಹ ಸಿಹಿ ತಿಂಡಿ ಇದು ತುಂಬಾ ಪ್ರಿಪರೇಷನ್ ಅಲ್ಲ ಅಗತ್ಯನೂ ಇಲ್ಲ ಯಾವುದೇ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನನ್ನು ಯೂಸ್ ಮಾಡದೇ ಇರುವಂತಹ ಸಿಹಿ ತಿಂಡಿ ಈಗ ಒಲೆ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಮುಕ್ಕಾಲ್ ಭಾಗದಷ್ಟು ನೀರನ್ನ ಹಾಕೊಂಡಿದ್ದೀನಿ ಈ ನೀರು ಚೆನ್ನಾಗಿ ಬಾಯಿಲ್ ಆಗಬೇಕು ಈ ಪಾತ್ರೆಗೆ ಅಡ್ಜಸ್ಟ್ ಆಗೋ ತರ ಒಂದು ಪ್ಲೇಟ್ ಅನ್ನು ತಗೊಂಡು ಆ ಪ್ಲೇಟಿಗೆ ತುಪ್ಪವನ್ನ ಸವರಿ ಇಟ್ಕೊಳ್ಳಿ ತುಪ್ಪ ಸವರಿದಂತಹ ಪ್ಲೇಟ್ ಅನ್ನು ಈ ಪಾತ್ರೆಯ ಮೇಲ್ಗಡೆ ನಾವು ಕ್ಲೋಸ್ ಮಾಡಬೇಕಾಗುತ್ತೆ ಪಾತ್ರೆಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗೋ ತರ ಒಂದು ಪ್ಲೇಟ್ ಅನ್ನು ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ತುಪ್ಪ ಸವರಿರುವಂತ ಪ್ಲೇಟಿಗೆ ನಾನು ಈಗ ಮಾಡ್ಕೊಂಡಿರುವಂತ ಬ್ಯಾಟರ್ ನ ಸ್ಪ್ರೆಡ್ ಮಾಡ್ತಾ ಇದೀನಿ ದೋಸೆ ತರ ತುಂಬಾ ದಪ್ಪ ಬೇಕಾದರೂ ಹಾಕೊಳ್ಳಬಹುದು ಅಥವಾ ನೀವು ತೆಳು ಬೇಕು ಅಂದ್ರೆ ತೆಳು ಬೇಕಾದರೂ ಹಾಕೊಳ್ಳಬಹುದು ಇದನ್ನ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಕುಕ್ ಮಾಡ್ಕೊಳ್ಳೋಣ ಇದು ಕ್ಲೋಸ್ ಆಗಿ 1-2-3 ಮಿನಿಟ್ಸ್ ಕುಕ್ ಆದ್ರೆ ಸಾಕು ಇದು ಹಬೆಯಲ್ಲೇ ಬೇಯೋದ್ರಿಂದ ಇದನ್ನ ಹಬೆ ಕಡುಬು ಅಂತ ಸಹ ಹೇಳ್ತಾರೆ ನೋಡಿ ನಾನು ಮತ್ತೊಮ್ಮೆ ತೋರಿಸ್ತಾ ಇದೀನಿ ತುಪ್ಪ ಸವರಿರುವಂತ ಪ್ಲೇಟಿಗೆ ಇದನ್ನ ಹಾಕೊಳ್ಳೋಣ ನಾನು ಮೊದಲು ಮಾಡಿದ್ದು ಪ್ಲೇನ್ ಈಗ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ನಾನು ಇದಕ್ಕೆ ಆಡ್ ಮಾಡ್ತಾ ಇದೀನಿ ನಿಮಗೆ ಪ್ಲೇನ್ ಆಗೂ ಸಹ ಇಷ್ಟ ಆದ್ರೆ ಅದನ್ನ ಮಾಡ್ಕೊಳ್ಳಬಹುದು ಇಲ್ಲ ಈ ರೀತಿ ಹಸಿಯಾಗಿರುವಂತ ತೆಂಗಿನಕಾಯಿ ತುರಿಯನ್ನು ಸಹ ಹಾಕಿ ಮಾಡ್ಕೊಳ್ಳಬಹುದು ಇದು ಸಹ ತಿನ್ನೋದಕ್ಕೆ ಒಂದು ಒಳ್ಳೆ ರುಚಿಯನ್ನ ಕೊಡುತ್ತೆ ಹಾಗಾಗಿ ನಾನು ಇಲ್ಲಿ ಎರಡು ತರನು ತೋರಿಸ್ತಾ ಇದೀನಿ ಇದು 2-3 ನಿಮಿಷ ಚೆನ್ನಾಗಿ ಈ ತರ ಹಬೆಯಲ್ಲಿ ಬೆಂದ ಮೇಲೆ ನಾವು ಆರಾಮ್ಸೆ ಇದನ್ನ ಈಜಿಯಾಗಿ ಬದಿನೆಲ್ಲ ಬಿಡಿಸ್ಕೊಂಡು ತೆಕ್ಕೊಳ್ಳೋಣ ಬನ್ನಿ ನಾನು ಹೇಗೆ ಬಿಡಿಸೋದು ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಈ ರೀತಿ ಇದನ್ನ ತೆಕ್ಕೊಳ್ಳಬಹುದು ತೆಳುವಾಗಿರುವಂತ ರುಚಿಯಾಗಿರುವಂತ ಹಬೆಗಡುಬು ತಯಾರಾಗಿದೆ ಇದು ಹಬೆಯಲ್ಲಿ ಬೇಯೋದ್ರಿಂದ ತುಂಬ ವಿಶೇಷ ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ನಿಮಗೆ ಡೌಟ್ ಬರ್ಬೋದು ಇದು ತೆಗೆಯೋದು ತುಂಬ ಈಸಿಯಾಗಿ ಬರುತ್ತಾ ಅಂತ ನೋಡಿ ನಾನು ಪ್ಲೇಟ್ ಸಹ ತೋರಿಸ್ತಾ ಇದ್ದೀನಿ ಒಂಚೂರು ಪ್ಲೇಟಿಗೆ ಹಚ್ಕೊಂಡಿಲ್ಲ ನೀಟಾಗಿ ಇದು ತೆಗೆಯೋದಕ್ಕೆ ಬರುತ್ತೆ ಬಿಸಿ ಬಿಸಿ ಇರುವಾಗ ತುಪ್ಪದೊಟ್ಟಿಗೆ ಇದನ್ನು ಸರ್ವ್ ಮಾಡಿ ತುಪ್ಪದೊಂದಿಗೆ ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಈಗಿನ ಕಾಲದ ಮಕ್ಕಳಿಗೆ ಈ ರೀತಿಯ ಸಾಂಪ್ರದಾಯಿಕ ಅಡಿಗೆಗಳ ಪರಿಚಯವನ್ನು ಮಾಡಿಸಿ ಹಬ್ಬವನ್ನು ಮಾಡೋಣ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಅಡಿಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು